बहुत सारी गाड़ियां खराब हुई, उन्होंने गैराज में ठीक करने के लिए भेज दी। बहुत सारी गाड़ियां एक साथ आई तो गैराज के मालिक ने यह सोचकर कि मैं कंफ्यूज ना हो जाऊं, प्रत्येक गाड़ी पर नेताजी का नाम लिख दिया। बाद में मैकेनिक ने गाड़ियों की खराबी चेक की, उसने नाम के नीचे गाड़ी की खराबी लिख दी। राज भाई, विशेष बात यह कि खराबी नेताजी की नहीं है, उनकी कार की है, लेकिन यह वन लाइनर पोइट्री है, एक लाइन की कविता, एक एक पंक्ति में एक पूरा करेक्टर आप तक आ जाए तो बहुत मैं आपका आशीर्वाद चाहूंगा। सबसे पहली गाड़ी उस पर लिखा हुआ था डॉक्टर मनमोहन सिंह, मैकेनिक ने नीचे लिख दिया मॉडल पुराना हो गया है, इंजन काम ही नहीं करता। दूसरी गाड़ी उस पर लिखा हुआ था श्री लालू प्रसाद यादव, मैकेनिक ने नीचे लिख दिया कार्बोरेटर में चारा अटक गया है। अगली पंक्ति सुनिएगा, इससे बारीक बात नहीं हो सकती, पूरे सदन की तालियां बजाने का मन करे तो कंजूसी मत करना। श्री राहुल गांधी, मैकेनिक ने नीचे लिख दिया गाड़ी पिकअप ही नहीं ले रही। श्री अरविंद केजरीवाल, पेट्रोल की टंकी में पानी भरा हुआ। अगला जोड़ा, फिर आपका भरपूर आशीर्वाद चाहता हूं। मैंने कहा ये एक लाइन का मनोविज्ञान है, इससे छोटी कविता नहीं हो सकती, मेरा खुद का क्रिएशन है। सुनिएगा, आनंद लीजिएगा, मंच का भी आशीर्वाद चाहूंगा। माननीय ममता बनर्जी, गाड़ी स्टार्ट होते ही गर्म हो जाती है। बात अच्छी प्रवीण, वाह 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 वाह। श्री नरेंद्र मोदी, स्पीड कुछ ज्यादा ही बढ़ी हुई है। बहुत अच्छे, एक दिन में तीन देशों की यात्रा करने वाला प्रधानमंत्री। और अंतिम जोड़ा सुनिएगा, माननीय सोनिया गांधी जी, इंजन विदेशी है, खराबी समझ में ही नहीं आ रही। वाह वाह, ಎಲೆಕ್ಷನ್ ನನಗ್ ಗೊತ್ತಿಲ್ವಾ, ಮಕ್ಕಳಿಲ್ದೆ ನಾಮಕರಣ ಮಾಡಕ್ಕಾಗೋದಿಲ್ಲ, ಸುಳ್ಳು ಹೇಳ್ದ ರಾಜಕಾರಣ ಮಾಡಕ್ಕಾಗೋದಿಲ್ಲ, ಚುನಾವಣೆ ಪ್ರಚಾರ ಊರ್ಗೆಲ್ಲ ಗ್ರಾಚಾರ, ರೋಡ್ ತುಂಬಾ ಕ್ಯಾನ್ವಾಸ್, ಹೋಟೆಲ್ ಪರ್ಚೇಸ್, 5 ವರ್ಷಕ್ಕೆ ಒಂದ್ಸಲಿ ಎಲೆಕ್ಷನ್, ಗೆದ್ದವನ್ಗೆ ಒಳ್ಳೆ ಕಲೆಕ್ಷನ್, ಪಬ್ಲಿಕ್ ಸೈಲೆನ್ಸ್, ಪೊಲಿಟಿಷಿಯನ್ ಲೈಸೆನ್ಸ್, ದುಡ್ಡಿದ್ರೆ ಸರ್ಕಾರಿ ಚೇರು, ಇಲ್ಲ ಅಂದ್ರೆ ತರಕಾರಿ ಮಾರು, 80-90 ಬಂದ್ರೆ ಅತಂತ್ರ, ಸಮ್ಮಿಶ್ರ ಆದ್ರೆ ಕುತಂತ್ರ, ಜಾಗ ನೋಡ್ಕೊಂಡ್ ಸೀಟ್ ಹಾಕು, ಜಾತಿ ನೋಡ್ಕೊಂಡ್ ವೋಟ್ ಹಾಕು, ಗೆದ್ದವನ್ಗೆ ಜೈ ಜೈ, ಸೋತವನ್ಗೆ ಬಾಯ್ ಬಾಯಿ, ಎಲೆಕ್ಷನ್ ಆಗು ಗಂಟ ನೀ ನಮ್ಮವನು, ನೀ ನಮ್ಮವನು, ಎಲೆಕ್ಷನ್ ಆದ್ಮೇಲೆ ನಿಮ್ಮವನು, ಅಯ್ಯೋ ಬಿಸ್ನೆಸ್ ಎಲ್ಲ ತೀರ್ಮಾನ ಹೋಗ್ಬಿಟ್ಟೈತೆ, 30 ರೂಪಾಯಿ ಬಾಡಿಗೆಗೆ 4 ರೋಡ್ ಸುತ್ತಿದ್ರು 30 ರೂಪಾಯಿ ಸಿಕ್ಕೋದು ಕಷ್ಟ ಐತೆ, 30 ರೂಪಾಯಿ ತಗೊಳಕ್ಕೆ ಅನ್ನ ಸಂಬರ್ ತಿಂದ್ರೂ ಏನಿಲ್ಲ, ಕಲೆಕ್ಷನ್ಗಳು ಆಗ್ತಾ ಇಲ್ಲ, ಯಾರು ಕೂತ್ಕೊಳ್ತಾ ಇಲ್ಲ, ಪ್ಯಾಸೆಂಜರ್ಗೆ ಹೋಗಿ ಲೇಡೀಸ್ಗೆ ಹೋಗಿ ಕೇಳಿದ್ರೆ ಬರ ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡು ಗಂಟೆ ಗಂಟೆ ನಿಂತ್ಕೊಂಡ್ರು ಯಾರು ಹತ್ತೋರಿಲ್ಲ, ತುಂಬ ಕಷ್ಟ ಐತೆ. ಈ ಗೌರ್ಮೆಂಟ್ ಬಂದು ಸುಖ ಇಲ್ಲ ಸರ್, ಎಷ್ಟೋ ಬಿಜೆಪಿನೇ ಚೆನ್ನಾಗಿತ್ತು ಸರ್, ಬಿಜೆಪಿನಿಂದ ದೇವರಾಣಿ ಸುಳ್ಳಲ್ಲ ಹೇಳ್ತಾರೆ, ಬಿಜೆಪಿನೇ ಚೆನ್ನಾಗಿತ್ತು. ನಮಸ್ಕಾರ, ನಾನು ಮಣಿಕಂಠ ರಾಠೋಡ್. ನಿನ್ನೆ ಡಿ ಕೆ ಶಿವಕುಮಾರ್ ಅವ್ರದ್ದು ಮತ್ತು ಪ್ರಿಯಾಂಕ್ ಖರ್ಗೆ ಅವ್ರದ್ದು ಹೇಳಿಕೆ ನೋಡಿದೆ ನಾನು, ಒಬ್ಬರು ಕಾಂಗ್ರೆಸ್ ಮುಖಂಡರು ನನಗೆ ಕಳಿಸಿದ್ದು. ಅದರಲ್ಲಿ ಇವರು ಹೇಳ್ತಾರೆ ಕೇಂದ್ರ ಸರ್ಕಾರ ಅಕ್ಕಿ ನೀಡ್ತಾ ಇಲ್ಲ, ನಾವು ರೊಕ್ಕ ಕೊಡೋಕೆ ರೆಡಿ ಇದ್ದೀವಿ ಆದ್ರೂ ಅಕ್ಕಿ ಕೊಡ್ತಾ ಇಲ್ಲ. ನಾನು ಅವ್ರಿಗೆ ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಡೀ ಭಾರತ ದೇಶದಲ್ಲಿ ನಿಮಗಷ್ಟೇ ಅಲ್ಲ ಎಲ್ಲರಿಗೆ ಎಲ್ಲ ಸ್ಟೇಟ್ಗೆ ಅಕ್ಕಿ ನೀಡುವುದು, ಅದರಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಇದಕ್ಕಿಂತ ಮೊದಲು ಇದ್ದದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ. ಆ ಸರ್ಕಾರದಲ್ಲಿನೂ ಡಿಸೆಂಬರ್ ತಿಂಗಳಿಂದ ಎಷ್ಟು ಅಕ್ಕಿ ಕೊಡ್ತಾ ಇದೆಯೋ ಅದೇ ಅಕ್ಕಿ ನಿಮಗೂ ಕೊಡ್ತಾ ಇದ್ದಾರೆ. ನೀವು ಅಕ್ಕಿ ಕೊಡ್ತಾ ಇಲ್ಲ ಅಂಥೇಳಿ ಮಂದಿಗೆ ಎಲ್ಲರಿಗೆ ಗುಮ್ರ ಮಾಡಿದರೆ ಯಾರು ನಂಬೋದಿಲ್ಲ. ಮತ್ತು ನೀವು ಇವೆಲ್ಲ ಮ್ಯಾನಿಫೆಸ್ಟೋ ಮಾಡಿದ್ರಿ, ಅಕ್ಕಿ 10 ಕಿಲೋ ಕೊಡ್ತೀವಿ ಅಂತ ಹೇಳಿದ್ರಿ, ಅದು ನೀವು ಹೇಳಿದ್ದು ತಾನೇ, ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ್ದು ಹೇಳಿಕೆ ಅಲ್ಲ ಅದು. ಆದರೆ ನೀವು 10 ಕೆಜಿ ಅಕ್ಕಿ ಕೊಡ್ತೀರಿ ಅಂಥೇಳಿ ಈಗ ನೀವು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ನೀವು ಇಲ್ಜಾಮ್ ಇಟ್ಟರೆ ಇದು ಯಾರು ನಂಬೋದಿಲ್ಲ. ಅದೇ ಥರ ನಿಮಗೆ ಅಕ್ಕಿ ಬೇಕಾದರೆ ಈ ಬಾಜಾರ್ಲಿಂದ ತಗೋದು, ಅಲ್ಲಿ ತಗೋದು, ಮತ್ತು ಕೇಂದ್ರ ಸರ್ಕಾರದಿಂದ ತಗೋದು ಯಾಕೆ? ಇಡೀ ಪಬ್ಲಿಕ್ಕೇ ಅಕ್ಕಿ ಎಲ್ಲ ಬಾಜಾರಲ್ಲಿ ತಗೋತಾರೆ, ನೀವು ಡೈರೆಕ್ಟಾಗಿ ನಮ್ಮ ಕರ್ನಾಟಕ ಜನತೆಗೆ ಒಂದು ರೇಷನ್ ಕಾರ್ಡ್ಗೆ ಪರ್ ಹೆಡ್ 1 ಕೆಜಿ ಅಕ್ಕಿ ಇವತ್ತು ನೀವು ತಗೋಬೇಕಾದ್ರೂ 35 ರೂಪಾಯಿದಿಂದ 40 ರೂಪಾಯಿ, ಅದೇ 35-40 ರೂಪಾಯಿ ಪರ್ ಕೆಜಿ 10 ಕೆಜಿಯಿಂದ 400 ರೂಪಾಯಿ 350 ರೂಪಾಯಿ ಏನಿದ್ರದ್ದು ಪ್ರೈಸ್ ಆಗುತ್ತೋ ನೇರವಾಗಿ ಅವ್ರ ಅಕೌಂಟ್ಗೆ ಹಾಕಿ,
ಅವರೇ ಹೋಗಿ ಬಜಾರಲ್ಲಿ ತಗೊಂಡು ಬಿಡ್ತಾರೆ. ಈ ನಿಮ್ಮ ರೇಷನ್ ಅಕ್ಕಿ ಯಾರು ತಿಂತಾರೆ? ಎಲ್ಲ ಆ ಒಂದು ಅಕ್ಕಿಯನ್ನು ಕೋಳಿನೂ ತಿನ್ನೋದಿಲ್ಲ, ಆ ಥರ ಅಕ್ಕಿ ಇರುತ್ತೆ. ಎಲ್ಲರಿಗೆ ಕರ್ನಾಟಕ ಮಾಜನತೆಗೆ ಗೊತ್ತು, ಇಷ್ಟು ಒಂದು ನೀವು ಕೊಡೋ ಅಕ್ಕಿ ಯಾವುದೇ ಥರದ ಕ್ವಾಲಿಟಿ ಇರಲ್ಲ. ಅದಕ್ಕಾಗಿ ನೀವು ನೇರವಾಗಿ ಅಕೌಂಟಲ್ಲಿ ಹಾಕಿ ಇಲ್ಜಾಮ್ ಮೇರೆ ಕೇಂದ್ರ ಸರ್ಕಾರ ಮೇಲೆ ಮಾಡೋದು ಬಿಡಿ. ನಿಮ್ಮದೇ ಆದ ಒಂದು ಈ ಒಂದು ಸ್ಕೀಮಲ್ಲಿ ಯಾರ್ಯಾರಿಗೆ ಏನೇನು ಮಾತು ಕೊಟ್ಟಿದ್ರು, ನೀವು ಅಕ್ಕಿ ಕೊಡೋ ಜಾಗ ರೊಕ್ಕ ಕೊಡಿ, ಅವರು ಒಳ್ಳೆಯ ಅಕ್ಕಿ ಉಣ್ತಾರೆ. ಕಿರಾಣಿ ಶಾಪಲ್ಲಿ ಹೋಗಿ ಅಥವಾ ಗ್ರಾಸರಿ ಶಾಪಲ್ಲಿ ಹೋಗಿ ಸೋನಾ ಮಸರಿ ತೊಗೊಂಡು ಅಂತಾರೆ. ನೀವು ಅವ್ರಿವ್ರ ಮೇಲೆ ಹೇಳಿಕೆ ನೀಡಿ ನಾವು ಹೋರಾಟಕ್ಕೂ ಕೊಡ್ತೀವಿ, ಅವ್ರು ಕೊಡ್ತೀವಿ, ನಿಮ್ಗೆ ಕೊಡೋ ಆಸೆ ಇಲ್ಲ. ಅದಕ್ಕಾಗಿ ನೀವು ಎಲ್ಲ ಇವೆಲ್ಲ ಮಾತಾಡ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್ ಅವರೇ, ಪ್ರಿಯಾಂಕ್ ಖರ್ಗೆ ಅವರೇ ಮತ್ತು ಕಾಂಗ್ರೆಸ್ ಸರ್ಕಾರ